ಹೇಳ್ತಾ ಇದ್ರ ಪ್ರೈಸ್ಕ್ಕೆ? 1.35. ಓಕೆ, 1,35,000. ಹೆಚ್ಚು ಕಮ್ಮಿ ಕೊಡ್ತಾರ? 85 ಫೈನಲ್ ಕೊಡ್ತಾರೆ, ಕೊಡಿ ಅಂತ ಇದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ. ಓಕೆ, 85,000, 85,000 ಹೇಳ್ತಾರೆ. 1,00,000, 8,00,000 ಕೊಡ್ಬಿಡ್ತಾರೆ. ಓಕೆ, 2,00,000 ನಿಮಗೆ 2012 ಆಲ್ಟೋ ಸಿಗುತ್ತೆ. ಏನ್ ಹೇಳ್ತಾ ಇದ್ರ ಪ್ರೈಸ್ಕ್ಕೆ? ಸರ್, 3.5 ಕೊಡ್ತಾರೆ ಅಂತ ಸರ್. ಓಕೆ, 3.5 ಲಕ್ಷ ಅಂದ್ರೆ 3.5 ಲಕ್ಷ ಸೆಕೆಂಡ್ ಓನರ್ ಸಿಗುತ್ತೆ. ಸೆಕೆಂಡ್ ಓನರ್ 195 ಕೊಡ್ಬಿಡ್ತಾರೆ ಸರ್. ಓಕೆ, 195, 1,95,000. ಏನ್ ಹೇಳ್ತಾ ಇದ್ರೆ ಸರ್ ಪ್ರೈಸ್ಕ್ಕೆ? 1.70 ಸರ್, ಫ್ರೆಶ್ ಎಫ್ ಸಿ. ಓಕೆ, 1,70,000 ಜೊತೆ ನಿಮಗೆ ಇದು ಫಿನಿಶ್ ಮಾಡ್ಕೊಡ್ತಾರೆ. ಓಕೆ, 1.70, 1,70,000 ನಿಮಗೆ 7-ಸೀಟರ್ ವೆಹಿಕಲ್ ಬಲರೋ ಸಿಗುತ್ತೆ ಸರ್ ಪ್ರೈಸ್. ಇದಕ್ಕೆ 95 ಇರ್ತದೆ ಸರ್. ಇದು ಓಕೆ, 95,000 ಅಂದರೆ 95,000 ನಿಮಗೆ ಮಾರುತಿ ಸುಜುಕಿ ವ್ಯಾಗನರ್ಸ್. ಏನು ಹೇಳ್ತಾ ಇದ್ರ ಪ್ರೈಸ್? ಇದಕ್ಕೆ 145 ಕೊಡ್ಬಿಡ್ತಾರೆ ಸರ್. ಓಕೆ, 1,45,000. ಇವಾಗ 7,00,000 ಕೊಡ್ಬಿಡ್ತಾರೆ ಅಂತ ಕಸ್ಟಮರು. ಓಕೆ, ಗಾಡಿ ಚೆನ್ನಾಗಿದೆ, 7,00,000 ಕೊಡ್ತಾರೆ. ಶೋರೂಮ್ ಇಷ್ಟ ಗಾಡಿ ಸರ್ ಇದು. ಓಕೆ, ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ, ಜೀನೇನಿದೆ, ಶೋರೂಮ್ ಟೆಸ್ಟ್ ಇದೆ. 6.20 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಓಕೆ, 6,20,000. 6,20,000 ಹೇಳ್ತಿದ್ದಾರೆ, ನಿಮ್ಗೆ ಅದರಲ್ಲೂ ಕೂಡ ನೆಗೆಷಿಯಬಲ್ ಇರುತ್ತೆ ಸರ್. 12.5 ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ. ಅದೇನು ಫೈನಲ್ ಅಂತ ಏನಿಲ್ಲ, ಕಸ್ಟಮರು ಕೊಡ್ತಾರೆ, ಗಾಡಿ ಚೆನ್ನಾಗಿದೆ. ಜೊತೆಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್, ನಾನು ನಿಮಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಬಂದು K04 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಗಾಡಿನೂ ಕೂಡ ನಾನು ನಿಮಗೆ ಈ ಸೈಡು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ, ರೇ ಸೈಡು ನಾವು ಹೋಗೋಣ, ಯಾವ ವೇರಿಯಂಟ್ ಅಂತ ನಾನು ಕೂಡ ತಿಳ್ಕೊಳ್ಳೋಣ. ಇದು ಬಂದು ಸ್ವಿಫ್ಟ್ ಡಿಸೈರಲ್ಲಿ LXA ಅಂದರೆ ಬೇಸಿಕ್ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ ಸರ್. ಮಾಡಲ್ ಇದು 2010. ಓಕೆ, ಸಿಂಗಲ್ ಓನರು. 2010 ಸಿಂಗಲ್ ಓನರು, ಆಫ್ಟರ್ ಮಾರ್ಕೆಟ್ ಅಂದರೆ ಎಕ್ಸ್ಟ್ರಾ ಫಿಟ್ಟೆಡ್ ಆಲ್ಫೋ ಪವರ್ ಇಡ್ ಇರುತ್ತೆ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಓಡಿರೋದು ಸರ್ ಇದು? ಸರ್, 65 ಜೀನಿಯನ್ನು, ಶೋರೂಮ್ ಹಿಸ್ಟ್ರಿ. ಓಕೆ, 65,000 ಅಂದರೆ 65,000 ಕಿಲೋಮೀಟರ್ ಓಡಿರುತ್ತೆ. ವಿತ್ ನಿಮಗೆ ಶೋರೂಮ್ ಹಿಸ್ಟ್ರಿ ಜೊತೆ ಕೂಡ ಅವೈಲಬಿಲಿಟಿ ಇರುತ್ತೆ. ಟಚ್ಅಪ್ ಆಗಿಲ್ಲ, ಪೈಂಟು. ಓಕೆ, ಎಲ್ಲ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇದೆ ಗಾಡಿ. ಮೆಕ್ಯಾನಿಕಲ್ ಗ್ಯಾರಂಟಿ 16+, ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್? ಸರ್, 3.30 ಹೇಳ್ತಾರೆ, ಹೆಚ್ಚು ಕಮ್ಮಿ ಕೊಡ್ಬಿಡ್ತಾರೆ. ಗಾಡಿ ಭಾಳ ಜೀನೇನು ಇದೆ ಮೆಕ್ಯಾನಿಕಲಲ್ಲಿ ಎಲ್ಲ. ಗಾಡಿ ಶೋರೂಮಿಂದ ತೆಗ್ದಿನಿಂದ ಅಷ್ಟೇ ಹೊಡಿರೋದು ಗಾಡಿ ಇದು. ಶೋರೂಮ್ ಇಷ್ಟು ಕೊಡ್ತಾರೆ ಸರ್? 3,30,000, 3,30,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೆಷಿಯಬಲ್ ಇರುತ್ತೆ. ಯಾವ ಮಾಡಲ್ ಅಂದ್ರೆ ಇದು? 2010 ಸಿಂಗಲ್ ಓನರ್. ಓಕೆ, 2010 ಸಿಂಗಲ್ ಓನರ್ ವೆಹಿಕಲ್ ಇದಾಗಿರುತ್ತೆ. ನಿಮಗೆ ಲೋನ್ ಅಂತ ಹೇಳೋದಾದ್ರೆ ಮಾಡ್ಬೋದು, 2.5 ಗಂಟೆ ಅದು ಮಾಡ್ಬೋದು. ಓಕೆ, 2.5 ಲಕ್ಷ ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗಿರೋತ್ರ ಮಾರುತಿ ಸುಜುಕಿ ಸ್ವಿಫ್ಟ್ ಕೂಡ ಇರುತ್ತೆ. K12 ಅಂದರೆ ಮಡಿಕೇರಿ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಕಾರ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲು ಕೂಡ ಇರುತ್ತೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ, ರೇಸ್ ಹೇಳಿ ನೋಡೋಣ, ಇದು ಯಾವ ವೇರಿಯಂಟ್ ಅಂತ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು ಡೀಸೆಲ್ ವೇರಿಯಂಟ್ ಇರುತ್ತೆ, ಸ್ವಿಫ್ಟ್ BDI ಡೀಸೆಲ್ ಮಿಡ್ ವೇರಿಯಂಟ್ ಇದಾಗಿರುತ್ತೆ. ಸರ್, ಮಾಡಲ್ ಇದು? 2008. ಓಕೆ, 2008 ಮಾಡಲು. ಓನರು? ಸರ್, ಓನರ್ ಬಂದು 5 ಓನರ್ ಆಗಿದೆ. ಓಕೆ, 5 ಓನರ್ ಆಗಿರುತ್ತೆ. ರೇಸ್ ಹೇಳಲ್ಲಿ 2 ಸ್ಪೀಕರ್ ಇರುತ್ತೆ, ಎಕ್ಸ್ಟ್ರಾ ಫಿಟ್ಟೆಡ್. ಎಷ್ಟು ಓಡಿದೆ ಇದು? ಸರ್, ಇದು 1,00,000 ಚಿಲ್ಲರೆ ಓಡಿದೆ. ಓಕೆ, 1,00,000 ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಆಂಪ್, ಓಫರು, ಸೆಂಟ್ರಲ್ ಲಾಕು, LCD, ರಿವರ್ಸ್ ಕ್ಯಾಮ್ರಾ, ಮ್ಯಾಗ್ವೀಲು, ಅಪ್ಪರ್ ಮಾಡಲು, ಪ್ರತಿ ಒಂದು ಗಾಡಿಯಲ್ಲಿ ಇದೆ. ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಂಗಿಲ್ಲ. ಓಕೆ, ಓಡಿರೋದು ಎಷ್ಟು ಅಂದ್ರೆ ಇದು? 1,15,000 ಸಮಥಿಂಗ್ ಓಡಿದೆ ಸರ್. ಓಕೆ, 1,15,000 ಓಡಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಎ ಸಿ ಸಿಸ್ಟಮು, ಟಸ್ಕಿನ್ ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಎಲ್ಲ ಕೂಡ ನೀವು ನೋಡ್ತಾ ಇರ್ಬೋದು, ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ 18+, ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್? ಇದಕ್ಕೆ 2.5 ಇರ್ತಾರೆ, ಸಣ್ಣ ಪುಟ್ಟ ಇನ್ನೂ ಹೆಚ್ಚು ಕಮ್ಮಿ ಕೊಡ್ತಾರೆ. ಫ್ರೆಶ್ ಎಫ್ ಸಿನ್ಸರ್ ಮಾಡ್ಕೊಡ್ತಾ ಇರ್ತಾರೆ. ಓಕೆ, 2.5 ಲಕ್ಷ ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೆಷಿಯಬಲ್ ಇರುತ್ತೆ. ಜೊತೆಗೆ ಮಾರುತಿ ಸುಜುಕಿ ಬಲೆನೋ K51 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. ಯಾವ ಮಾಡಲ್ ಸರ್ ಇದು? 2017. ಓಕೆ, ಸೆಕೆಂಡ್ ಓನರು. 2017 ಸೆಕೆಂಡ್ ಓನರು, ವಿತ್ ನಿಮ್ಗೆ ಅಲೋವಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಯಾವ ವೇರಿಯಂಟ್ ಇದು? ಸರ್, ಆಲ್ಫಾ. ಆಲ್ಫಾ ಡೀಸೆಲ್? ಡೀಸೆಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್. ಓಕೆ, ಆಲ್ಫಾ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಕರ್ ಜೊತೆ ಬರುತ್ತೆ. ಡೀಸೆಲ್ ವೇರಿಯಂಟ್ ಗಾಡಿ ಇದಾಗಿರುತ್ತೆ. ಎಷ್ಟು ಹೊಡಿದೆ ಇದು? ಸರ್, 76 ಹೊಡಿದೆ ಸರ್. ಓಕೆ, 76,000 ಅಂದರೆ 76,000 ಕಿಲೋಮೀಟ್ರ್ ಹೊಡಿದೆ ಈ ಗಾಡಿ ಹೊಡಿರುತ್ತೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು ಫೋಲ್ಡೇಬಲ್ ಮಿರರು ಕೂಡ ಇರುತ್ತೆ ಇದರಲ್ಲಿ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು, ಡ್ಯುಯಲ್ ಏರ್ ಬ್ಯಾಗು, ಟಚ್ಸ್ಕ್ರೀನ್ ಸಿಸ್ಟಮು, ಪುಷ್ ಸ್ಟಾರ್ಟ್ ಬಟನ್ನು ಎಲ್ಲನೂ ಕೂಡ ಬರುತ್ತೆ. ಗಾಡಿ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ರೇಸ್ ಸೈಡ್ ಕೂಡ ನೀಟ್ಲಿ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ಆರಾಮಾಗಿ ನೀವು 20+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಿಮಗಿದು ರೆಡಿ ಟು ಡ್ರೈವ್ ಕಾರ್ ಇದಾಗಿರುತ್ತೆ. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್? ಇದಕ್ಕೆ 7.5 ಇರ್ತದೆ, ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಓಕೆ, 7.5 ಲಕ್ಷ ಅಂದರೆ 7.5 ಲಕ್ಷ ಹೇಳ್ತಿದ್ರೆ ನಿಮಗೆ ನೆಗೆಷಿಯಬಲ್ ಇರುತ್ತೆ, ಫುಲ್ ಟಾಪ್ ಎಂಡ್. ಓಕೆ, ಲೋನ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 6 ಲಕ್ಷ, 6.5 ಲಕ್ಷ, 6.5 ಲಕ್ಷನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಬಟ್ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಮಾರುತಿ ಸುಜುಕಿ K20 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ, ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು ರಿಡ್ಸಲ್ಲಿ BDI ಅಂದರೆ ಡೀಸೆಲ್ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಸರ್, ಮಾಡಲ್ ಇದು? ಸರ್, 2009. ಓಕೆ, 2009 ಮಾಡಲು. ಓನರು? 3 ಓನರು. ಓಕೆ, 3 ಓನರ್ ಆಗಿರ್ತಾರೆ. ಎಷ್ಟು ಹೊಡಿದೆ ಸರ್ ಇದು? ಸರ್, ಇದು 95 ಹೊಡಿದೆ.
ಓಕೆ 95,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ವಿಡಿ ಆದ್ರಿಂದ ಮೈಲೇಜ್ ನೀವು 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ಇಂಜಿನ್ ಆದ್ರಿಂದ ಏನು ಹೇಳ್ತಾ ಇದ್ದಾರೆ ಪ್ರೈಸ್? 270 ಕೊಡ್ಬಿಡ್ತಾರೆ ಸರ್. ಓಕೆ, 270,000 270,000 ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಸರ್, ಲೋನ್ ಏನಾದರೂ ಆಗುತ್ತೆ? ಇದಕ್ಕೆ ಎಷ್ಟೊರ್ಗೆ ಆಗ್ಬೋದು ಲೋನ್? ಆಗ್ಬೋದು 1.5 ಗಂಟೆ. ಓಕೆ, 1.5 ಲಕ್ಷದವರೆಗೂ ಕೂಡ ನೀವು ಲೋನ್ನ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ, ಈಗ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ನಾನು ನಿಮಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಆಗಿರುವಂಥ ಓಂಡಾ ಸಿಟಿ ಇರುತ್ತೆ. ಇವ್ರ ಹತ್ರ ಓಂಡಾ ಸಿಟಿಲಿ ಝಡ್ ಎಕ್ಸ್ ಜಿ ಎಕ್ಸ್ ಎ ವೇರಿಯಂಟ್ ಇದು. KF54 ರಿಜಿಸ್ಟರ್ಡ್ ವೆಹಿಕಲ್ ಮಾಡಲ್ ಸರ್ ಇದು. 2008. ಓಕೆ, 2008 ಮಾಡಲ್ ವಿತ್ ನೀವು ನೋಡ್ತಾ ಇರ್ಬೋದು, ಅಲವೆನ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು, ನೀಟಾಗಿ ಇರುತ್ತೆ. 2008 ಓನರು? ಫೋರ್ತ್ ಓನರ್ ಆಗಿದೆ ಸರ್. ಓಕೆ, ಫೋರ್ತ್ ಓನರು. ನಾನು ನಿಮಗೆ ಫ್ರೆಂಡ್ ಲುಕ್ಕು ಕೂಡ ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಇದಕ್ಕೆ ಅಂದರೆ ಸಪ್ರೇಟ್ ಫ್ಯಾನ್ ಬೇಸಿದ್ರೆ ಅವ್ರಿಗೆ ಬೇಜಾರು ಹಾಕೋದು ಬೇಡ. ಇದು ಓಡಿರೋ ಸರ್ ಇದು? 77,000 ಓಡಿದೆ ಸರ್, ಗಾಡಿ ಜಿನ್ ಇದೆ, ಶೋರೂಮ್ ಟೆಸ್ಟಲ್ಲಿ ಇದೆ ಗಾಡಿ. ಓಕೆ, 77,000 ಕಿಲೋಮೀಟರ್ ಓಡಿರುತ್ತೆ, ಗಾಡಿ ತುಂಬಾ ಜೆನ್ಯೂನ್ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಅದು ಟಸ್ಕಿನ್ ಸಿಸ್ಟಮ್ ಕೂಡ ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ರೈಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು, ರೈಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ವಿತ್ ನಿಮ್ಗೆ ಆಮ್ ರೇಸ್ ಬರುತ್ತೆ. ಮೈಲೇಜ್ ಎಲ್ಲ ಆರಾಮಾಗಿ ನೀವು 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಸರ್? ಪ್ರತಿಯೊಂದು ರನ್ನಿಂಗ್ ಇದೆ ಸರ್. ಓಕೆ, ಏನು ಹೇಳ್ತಾ ಇದ್ರೆ ಪ್ರೈಸ್ ಇದಕ್ಕೆ ಸರ್? ಇದು 1.75 ಕೊಡ್ತಾರೆ ಸರ್ ಅವರು. ಓಕೆ, 1,75,000, 1,75,000 ನಿಮಗೆ ಓಂಡಾ ಸಿಟಿ ಝಡ್ ಎಕ್ಸ್ ವೇರಿಯಂಟ್ ಸಿಗುತ್ತೆ. ಬೇಕನ್ನೋರು ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿನ ನೀವು ಪಡಿಬೋದು. ಜೊತೆಗೆ ಶೋಕಿ ಮಾಡೋಕ್ಕೆ ಅಂತಲೇ ಒಳ್ಳೆ ಗಾಡಿ ಹುಡುಕ್ತಿದ್ರೆ ಅದು ಬಲೆನೋ ಅಂತವರು, ಸೊ ಖಂಡಿತವಾಗಿರೋ ಒಂದು ಬಲೆನೋ ಕೂಡ ಇರುತ್ತೆ. ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. K01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸ್ವಲ್ಪ ಬಂಪರ್ ಸ್ವಲ್ಪ ಕೆಲಸಗಳು ಮಾಡಿಸ್ಬೇಕಾಗುತ್ತೆ, ಇದೆಲ್ಲ ಕಡಿಮೆ ಬಜೆಟಲ್ಲಿ ಆಗಿಬಿಡುತ್ತೆ. ಇದು ಮಾಡಲು ಸರ್ ಇದು? 2005 500. ಓಕೆ, 2005 2005 ಮಾಡಲು 5 ಓನರ್ ಆಗಿರ್ತಾರೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಇದು? ಸರ್, 1 ಲಕ್ಷ ಓಡಿದೆ ಸರ್. ಇದು 1 ಲ್ಯಾಕ್ ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಬ್ಯಾಕ್ ಸೈಡ್ ಎಲ್ಲ ನೀವು ನೋಡ್ತಾ ಇರ್ಬೋದು, ಸ್ಪೈಲರ್ ಅನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಇದು ಬಂದು LXA ವೇರಿಯಂಟ್ ಇದು ಬಲೆನೋದಲ್ಲಿ. ಬನ್ನಿ, ಇಂಟೀರಿಯರ್ ಕೂಡ ನೋಡೋಣ. ನಿಮಗೆ ಇಂಟೀರಿಯರ್ ಅಂತ ಹೇಳೋದಾದರೆ ನಿಮಗೆ ಇದರಲ್ಲಿ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಅದರಲ್ಲಿ ನಿಮಗೆ ವಿತ್ ಟಸ್ಕಿನ್ ಸಿಸ್ಟಮ್ ಇರುತ್ತೆ, ಜೊತೆಗೆ ಹ್ಯಾಂಡ್ ರೆಸ್ಟ್ ಕೂಡ ಹಾಕ್ಸಿರ್ತಾರೆ. ಟಸ್ಕಿನ್ ಸಿಸ್ಟಮ್ ಕೂಡ ನೀವು ನೋಡ್ತಾ ಇರ್ಬೋದು, ಮತ್ತು ರೇ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು. ತುಂಬಾ ವೆಲ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಎಲ್ಲ ಅಷ್ಟೊಂದೇ ನೀವು ಖರ್ಚು ಮಾಡೋಂಥ ನೆಸೆಸಿಟಿ ಇರೋದಿಲ್ಲ, ಯಾಕಂದ್ರೆ ಆರ್ಮ್ ರೆಸ್ಟು ಟಸ್ಕಿನ್ ಸಿಸ್ಟಮ್ ಎಲ್ಲನೂ ಕೂಡ ಫಿಟ್ ಮಾಡಿಸಿರ್ತಾರೆ. ಸರ್, ಎಫ್ ಸಿ ಇನ್ಸೂರೆನ್ಸ್ ಎಲ್ಲನೂ ಕೂಡ ಪ್ರತಿಯೊಂದು ನಿಂಗೆ ಇದೆ ಸರ್. ಓಕೆ, ಮೈಲೇಜ್ ಎಲ್ಲ ಸರ್ ಇದು? ಸರ್, ಮೈಲೇಜ್ ಬಂದು ಏನು 17 ಬರ್ಬೋದು ಸರ್, 17-18 ಬರ್ಬೋದು. 17-18 ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇದ್ದಾರೆ. ಒಂದು ಮಿನಿಮಮ್ ಒಂದು 15 ಅಂತಾದ್ರೂ ನೀವು ಇಟ್ಕೋಬಹುದು. ಏನು ಹೇಳ್ತಾ ಇದ್ರೆ ಪ್ರೈಸ್ ಇದಕ್ಕೆ? 1,35,000. ಓಕೆ, 1,35,000. ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್? ಓಕೆ, 1,35,000. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ, ಬಲೆನೋ ಬೇಕು ಅನ್ನೋರು ಖಂಡಿತವಾಗಿ ಕರೆ ಮಾಡ್ಬೋದು. ಜೊತೆಗೆ ನೀವು ನೋಡ್ತಾ ಇರ್ಬೋದು, ಹ್ಯುಂಡೈ i10 ಕೂಡ ಇರುತ್ತೆ. ನಂಬರ್ ಪ್ಲೇಟ್ ಫ್ರಂಟಲ್ಲಿ ಇಲ್ಲ, ನಾನು ನಿಮಗೆ ರೇ ಸೈಡಲ್ಲಿ ತೋರಿಸ್ಕೊಡ್ತೀನಿ. ಇದರಲ್ಲೂ ಕೂಡ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿರ್ತಾರೆ ಫ್ಯಾನ್ಸ್ ಇದು, ಮತ್ತು ನೀವು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ, ರೇ ಸೈಡ್ ನೋಡೋಣ. ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ನೀವು ಇದು ಬಂದು i10 ಯಾವ ವೇರಿಯಂಟ್ ಬರುತ್ತೆ ಸರ್ ಇದು? i10 2008. ಓಕೆ, ವೇರಿಯಂಟು ಎರನ ಮ್ಯಾಗ್ನಾನ ಇದು? ಮ್ಯಾಗ್ನ. ಓಕೆ, 2008 ಓನರ್? 2008 ಥರ್ಡ್ ಓನರು. ಓಕೆ, ಎಷ್ಟು? 195 ಕೊಡ್ಬಿಡ್ತಾರೆ ಸರ್. ಓಕೆ, 195 ನಿಮ್ಗೆ ಕೊಡ್ತಾರೆ. ಓಡಿರೋ ಸರ್ ಇದು? ಸರ್, ಇದು 95 something ಓಡಿದೆ ಸರ್. ಓಕೆ, 95 something ಓಡಿರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗು ಅಲ್ಲ, ನಿಮಗೆ ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಇರುತ್ತೆ. ರೇ ಸೈಡಲ್ಲಿ ನಿಮಗೆ ಮ್ಯಾನ್ಯಲ್ ಇಂಡೋ ಇರುತ್ತೆ. ಅಂದರೆ ಇದು ಎರ ವೇರಿಯಂಟ್ ಇದಾಗಿರುತ್ತೆ. ಮೈಲೇಜ್ ಎಲ್ಲ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಆಲ್ರೆಡಿ ಪ್ರೈಸ್ನ ತಿಳಿಸ್ಕೊಟ್ಟಿದ್ದೀನಿ, ಯಾರಾದರೂ ಬೇಕು ಅನ್ನೋರು ಖಂಡಿತವಾಗಿ ಕರೆ ಮಾಡಿ. ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ಪಡಿಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲ್ ಇದರಲ್ಲಿ ಫಿಟ್ಟೆಡ್ ಇರುತ್ತೆ. ಜೊತೆಗೆ ಹ್ಯುಂಡೈ ಸ್ಯಾಂಟ್ರೋ ಪ್ರತಿಯೊಬ್ಬರು ಕೇಳುವಂಥ ಗಾಡಿ ಇದಾಗಿರುತ್ತೆ. K25 ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಕಂಡೀಷನಲ್ಲಿ ಇರುತ್ತೆ ಅಂತ. ಮತ್ತು ನೀವು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ, ರೇಸ್ ಸೈಡ್ ಹೋಗೋಣ. ಇದು ಯಾವ ರೇಂಟ್ ಅಂತಲೂ ಕೂಡ ತಿಳ್ಕೊಳ್ಳೋಣ. ಇದು ಬಂದು ನಿಮಗೆ ಹ್ಯುಂಡೈ ಸ್ಯಾಂಟ್ರೋದಲ್ಲಿ ಎಕ್ಸ್ವ ಟಾಪ್ ಎಂಡು, ಬ್ಯಾಕ್ ವೈಫರ್ ವಿತ್ ಡಿಫಾಕರ್ ಜೊತೆ ಬರುತ್ತೆ. ಮಾಡಲ್ ಸರ್ ಇದು? 2006. ಓಕೆ, 2006 ಮಾಡಲು. ಓನರು? ಥರ್ಡ್ ಓನರು. ಥರ್ಡ್ ಓನರು. ಓಡಿರೋ ಸರ್ ಇದು? ಸರ್, ಇದು ಓಡಿರೋದು ಜನೀನ್ ಇಲ್ಲ, ಅದು ಅದಕ್ಕೆ ನಾವು ನೋಡಿಲ್ಲ. ಓಕೆ, ಓಡಿರೋ ಹೇಳ್ಬೇಕು. ಹಾಂ ಹಾಂ, ಓಡಿರೋ ಜನೀನ್ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ? ಹಾಂ, ಗುಡ್ ಕಂಡೀಷನ್ ಇದೆ. ಓಕೆ, ಗುಡ್ ಕಂಡೀಷನ್ ಇರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ, ಮತ್ತು ರೇ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಇರುತ್ತೆ. ಓಡೋ ಮೀಟ್ರಲ್ಲಿ 91,000 ತೋರಿಸ್ತಾ ಇದೆ. ಮೈಲೇಜ್ ಎಲ್ಲ 16+ ಆ್ಯಸ್ ಯೂಶಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಫ್ ಸಿ ಇನ್ಸೂರೆನ್ಸ್ ಎಲ್ಲನೂ ಕೂಡ ಪ್ರತಿಯೊಂದು ಕಾರ್ಗೂ ಕೂಡ ರನ್ನಿಂಗಲ್ಲಿ ಇರುತ್ತೆ. ಏನು ಹೇಳ್ತಾ ಇದ್ರೆ ಪ್ರೈಸ್ ಇದಕ್ಕೆ? 145 ಕೊಟ್ಬಿಡ್ತಾರೆ ಸರ್. ಓಕೆ, 1,45,000 ಅಂದರೆ 1,45,000 ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಬೇಕನ್ನೋರು ಖಂಡಿತ ಕರೆ ಮಾಡಿ ಮಾಹಿತಿನ ನೀವು ಪಡಿಬೋದು. ಜೊತೆಗೆ ಮಾರುತಿ ಸುಸುಕಿ ವ್ಯಾಗನರ್ LXA ವೇರಿಯಂಟು K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಸರ್, ಮಾಡಲ್ ಇದು? ಸರ್, 2003. ಓಕೆ, 2003 ಮಾಡಲು. ಓನರು?
ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇದರಲ್ಲಿ ಮೈಲೇಜ್ ಎಲ್ಲ 60+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್ ಇದಕ್ಕೆ 95 ಇರ್ತದೆ ಸರ್ ಇದು. ಓಕೆ 95,000 ಅಂದರೆ 95,000 ನಿಮಗೆ ಮಾರುತಿ ಸುಜುಕಿ ವ್ಯಾಗನರ್ ಸಿಗುತ್ತೆ. ನೀವು ನೋಡ್ತಾಬೋದು ಪೂರ್ತಿ ಗಾಡಿ ಕಂಡೀಷನ್ ಕೂಡ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಕರೆ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು. ಜೊತೆಗೆ ಫೋರ್ಡ್ ಫಿಗೋ K41 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಮ್ಯಾಗ್ವೀಲ್ ಹಾಕ್ಸಿರ್ತಾರೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಗಾಡಿ ಇದನ್ನು ಕೂಡ ಒಳ್ಳೆ ಕಂಡೀಷನಲ್ಲಿರುತ್ತೆ. ನಾನು ನಿಮಗೆ ರೇಸ್ ಸೈಡ್ ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಇದು ಬಂದು ನಿಮಗೆ TDCA ಅಂದರೆ ನಿಮಗೆ ಡೀಸೆಲ್ ಇಂಜಿನ್ ಇದಾಗಿರುತ್ತೆ. ಇದು ಟೈಟಾನಿಯಂ ಅಲ್ಲ, ಒಂದು ಡೌನ್ ಆಗಿರುತ್ತೆ, ಒಂದು ಮಾಡಲ್ ಡೌನ್ ಇರುತ್ತೆ. ಸರ್ ಮಾಡಲ್ ಇದು ಸರ್ 2012. ಓಕೆ 2012 ಮಾಡಲ್. ಓನರ್ ಸೆಕೆಂಡ್ ಓನರು. ನಿಮಗೆ ಓಡೋಮೀಟರ್ ತೋರಿಸ್ತಾ ಇದ್ದೀನಿ. 95,000 ಅಂದರೆ 95,000 ಕಿಲೋಮೀಟರ್ ಇರುತ್ತೆ. ಫ್ರಂಟ್ ಟು ಪವರ್ ಇಂಡೋ, ಪವರ್ ಸ್ಟೇರಿಂಗು, AC ಟಚ್ಕಿನ್ ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ರೇಸ್ ಸೈಡ್ ಕೂಡ ನೀವು ನೋಡ್ತಾಬೋದು, ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮೈಲೇಜ್ ಎಲ್ಲ ನೀವು ಆರಾಮಾಗಿ 18+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 20 ಗಂಟೆ ಬರುತ್ತೆ ಸರ್ ಮೈಲೇಜ್. 18+ ಅಂದರೆ 18 ಮೇಲೆ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? ಸರ್ 240 ಇರ್ತದೆ ಸರ್ ಅದು. 240,000 240,000 ಹೇಳ್ತಿದ್ದಾರೆ. ನಿಮ್ಗೆ ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ ಅವರ ಕಸ್ಟಮರ್. ಫ್ರೆಶ್ ಇನ್ಸೂರೆನ್ಸ್ ಜೊತೆ ನಿಮಗೆ ಬೇಕಾದ್ರೆ ಮಾಡ್ಕೊಡ್ತಾರೆ. ಬಂದು ಕೂತ್ಕೊ ಮಾತಾಡಿ, ಇನ್ನೂ ಒಳ್ಳೆ ಪ್ರೈಸ್ ಕೂಡ ಇದು ಕ್ಲೋಸ್ ಆಗುತ್ತೆ. ಜೊತೆಗೆ ಮತ್ತೊಂದು ಫೋರ್ಡ್ ಫಿಗೋ ಇರುತ್ತೆ. ಇದು ಬಂದು K02 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸೇ ನೋಡೋಣ, ಎಲ್ಲನೂ ಕೂಡ ಮಾಹಿತಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ನಿಮಗೆ ಇದು ಬಂದು ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಟೈಟಾನಿಯಂ ಅಂದರೆ ನಿಮಗೆ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ಸರ್ ಮಾಡಲ್ ಇದು ಸರ್ 2011. ಓಕೆ 2011 2011. ಓಕೆ 2011 ಥರ್ಡ್ ಓನರು ಟೈಟಾನಿಯಂ ಅಂದರೆ ನಿಮಗೆ ಟಾಪ್ ಎಂಡು. ಓಡಿರೋ ಸರ್ ಇದು? 85. ಓಕೆ 85,000 ಓಡಿರುತ್ತೆ. ಇದು ಕೂಡ ನಿಮಗೆ ಡೀಸೆಲ್ ಶೋರೂಮ್ ಹಿಸ್ಟ್ರಿ ಗಾಡಿ. ಓಕೆ ವಿತ್ ಶೋರೂಮ್ ಹಿಸ್ಟ್ರಿ. ಫ್ರಂಟ್ ಟು ನಿಮಗೆ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ABS ಕೂಡ ನಿಮಗೆ ಇದರಲ್ಲಿ ಇರುತ್ತೆ ಟಾಪ್ ಎಂಡ್. ಆದ್ರಿಂದ ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ ಇರುತ್ತೆ. ನಾನು ಈಗಾಗಲೇ ಹೇಳಿದಾಗ ಇದು ಡೀಸೆಲ್ ವೇರಿಯಂಟು. 18+ ನೀವು ಮೈಲೇಜ್ನ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾಗ್ವಿಲ್ ಒಂದು ಬರೋದಿಲ್ಲ ಅಂದರೆ, ಯಾಕಂದರೆ ಆ ಟೈಮಲ್ಲಿ ಮ್ಯಾಗ್ವಿಲ್ ಬರ್ತಾ ಇರೋದಿಲ್ಲ. ಇದಕ್ಕೆ ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? 220 ಕೊಟ್ಬಿಡ್ತಾರೆ ಸರ್. ಓಕೆ 220,000 220,000 ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಬೇಕು ಅನ್ನೋರು ಬೇಗ ಬೇಗ ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ನೀವು ಪಡಿಬೋದು. ಜೊತೆಗೆ ಇವ್ರ ಹತ್ರ 7-ಸೀಟರ್ ಬೊಲೆರೋ ಕೂಡ ಇರುತ್ತೆ. K35 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಎಕ್ಸ್ಟ್ರಾ ಪಿಟ್ಟೆಡ್ ನೀವು ನೋಡ್ತಾ ಇರ್ಬೋದು, ಹೆಡ್ ಲ್ಯಾಂಪ್ ಅನ್ನು ಕೂಡ ಹಾಕಿರ್ತಾರೆ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ. ಬನ್ನಿ ರೇಸ್ ಸೈಡ್ ಹೋಗೋಣ, ಇದು ಯಾವ ವೇರಿಯಂಟ್ ಅಂತ ನೋಡ್ಕೊಳ್ಳೋಣ. ಇದು ಬಂದು ಬೊಲೆರೋದಲ್ಲಿ GLX ವೇರಿಯಂಟ್ ಇದಾಗಿರುತ್ತೆ. ನಾನು ನಿಮಗೆ ಕಂಪ್ಲೀಟ್ ಕಾರ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ಮಾಡಲ್ ಸರ್ ಇದು? ಸರ್ 2005. ಓಕೆ 2005 ಮಾಡಲು. ಓನರು ಸರ್? ಓನರ್ಗಳು ಜಾಸ್ತಿ ಇದೆ, ರೇಟು ಕಮ್ಮಿ ಇದೆ. ಓಕೆ ಎಷ್ಟು ಓನರ್ ಆಗಿದೆ ಇದು? 10 ಓನರ್ ಆಗಿದೆ. FC ಫ್ರೆಶ್ ಮಾಡಿದ್ದಾರೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ ಟಾಪ್ ಎಂಡ್ ಗಾಡಿ, ಪಿಜೋ ಇಂಜಿನು, ಸೆಲ್ಫ್ ಕಂಡೀಷನ್, ಮೆಕ್ಯಾನಿಕಲ್ ಗುಡ್ ಕಂಡೀಷನ್ ಇದೆ. ಓಕೆ ಗಾಡಿ ಬಂದು 1,70,000 ಕೊಡ್ಬಿಡ್ತದೆ ಸರ್. ಓಕೆ 1,70,000 ನಿಮಗೆ ಸೆಕೆಂಡ್ ಮೂರನೇ ಓನರ್ ಇದ್ದಿದ್ರೆ ಅದು ಗಾಡಿ 7,20,000 ಆಗ್ತಿದ್ದು. ಓಕೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ ಎಲ್ಲ ಸರ್ ಇದು? ಸರ್ ಬರ್ತದೆ ಒಂದು 16 ಗಂಟೆ ಬರ್ತದೆ. ಓಕೆ ಮೈಲೇಜ್ ಅಪ್ ಟು 16 ವರ್ಗೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಿರ್ತಾರೆ. 1,75,000 ಹಾಂ 1,70,000. ಓಕೆ 1,70,000 170,000 ನಿಮಗೆ 7-ಸೀಟರ್ ವೆಹಿಕಲ್ ಬೊಲೆರೋ ಸಿಗುತ್ತೆ. ಬೇಕನ್ನೋರು ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿನ ನೀವು ಪಡಿಬೋದು. ಜೊತೆಗೆ ಇವ್ರ ಹತ್ರ ಹ್ಯುಂಡೈ ಸ್ಯಾಂಟ್ರೋ K53 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಗಾಡಿನ ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ, ಯಾಕಂದರೆ ಇದು ಬಂದು ನಿಮಗೆ ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ನೀವು ನೋಡ್ತಾಬೋದು ರೇಸ್ ಸೈಡ್ ಕೂಡ ಯಾವ ರೀತಿ ಮೇಂಟೈನ್ ಮಾಡಿದಿರಂತ. ಸ್ಯಾಂಟ್ರೋ ಜಿಂಗ್ ಆಟೋಮೆಟಿಕ್ ವೇರಿಯಂಟ್ ಇದು. ಸರ್ ಮಾಡಲ್ ಇದು? 2007. ಓಕೆ 2007 ಮಾಡಲು. ಓನರು? ಮೂರನೇ ಓನರು. ನಾನು ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಎಲ್ಲನೂ ಕೂಡ ನೀವು ನೋಡ್ಬೋದು. ಇದು ಬಂದು 86,000 ಕಿಲೋಮೀಟರ್ ಓಡಿರುತ್ತೆ ಆಟೋಮೆಟಿಕ್ ವೇರಿಯಂಟು. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ ಒಂದು 15+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಆಟೋಮೆಟಿಕ್ ವೇರಿಯಂಟ್. ಆದ್ದರಿಂದ ನಾನು ನಿಮಗೆ ಫ್ರಂಟ್ ಇದನ್ನು ಕೂಡ ಇದನ್ನು ಲುಕ್ನ ತೋರಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾರಾದರೂ ಆಟೋಮೆಟಿಕ್ ಬೇಕು ಒಳ್ಳೆ ಕಂಡೀಷನ್ ಇರೋರವ್ರು ಖಂಡಿತವಾಗಿ ಒಂದು ಸಲ ವಿಸಿಟ್ ಕೊಡ್ಬೋದು. ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? 170,000 ಫ್ರೆಶ್ FC. ಓಕೆ 170,000 ಜೊತೆ ನಿಮಗೆ ಇದು ಫಿನಿಷ್ ಮಾಡಿಕೊಡ್ತಾರೆ ವಿತ್ ನಿಮಗೆ FC ಜೊತೆ. ಬೇಕನ್ನೋರು ಕರೆ ಮಾಡಿ ಮಾಹಿತಿನ ನೀವು ಪಡಿಬೋದು. ಜೊತೆಗೆ ಇವ್ರ ಹತ್ರ ಫಿಯಟ್ ಲೀನಿಯಾ ಕೂಡ ಇರುತ್ತೆ. K05 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟಾಗಿ ನಾವು ತೋರಿಸ್ಕೊಡ್ತಾ ಇದ್ದೀನಿ. ನೀವು ತೊಗೊಳ್ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. ಇದರಲ್ಲೂ ಕೂಡ ನಿಮಗೆ ವಿತ್ ಮ್ಯಾಗ್ವೆಲ್ಸ್ ಇರುತ್ತೆ ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡ್ ನೋಡೋಣ, ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ತದನಂತರ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ಗೆ ನಾವು ಪಿಚ್ಚಿನ ಆಗೋಣ. ಇದು ಬಂದು ಎಮೋಷನ್ ವೇರಿಯಂಟ್ ಇದಾಗಿರುತ್ತೆ. ಸರ್ ಮಾಡಲ್ ಇದು? 2009 ಥರ್ಡ್ ಓನರು. ಓಕೆ 2009 ಮಾಡಲು. 3 ಓನರ್ ಆಗಿರ್ತಾರೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು 100,000 ಚಿಲ್ಲರೆ ಹೊಡಿದೆ. ಮೀಟ್ರ್ ಸ್ವಲ್ಪ ಏನು ಲೈಟ್ ಹೊಂಟೋಗ್ಬಿಟ್ಟಿದೆ, ಮೀಟ್ರ್ ಲೈಟು ಅದು ಹಾಕ್ಸ್ಬೇಕು. ಹಾಂ ಹಾಂ 100,000 ಚೇಂಜ್ ಹೊಡಿರುತ್ತೆ. ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟ್, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ನಿಮಗೆ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಒಂಥರ ಲಕ್ಸರಿ ಕಾರ್ ಅಂತ ಹೇಳ್ಬೋದು ಆ ಟೈಮಲ್ಲಿ. ಇದು ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು ವಿತ್
195 ಕೊಡ್ಬಿಡ್ತಾರೆ ಸರ್. ಓಕೆ 195 195,000 ನಿಮಗೆ ಸೆಡನ್ ಗಾಡಿ ಸಿಗುತ್ತೆ, ಅದು ಡ್ಯುಯಲ್ ಏರ್ ಬ್ಯಾಗ್ ಎ ಬಿ ಎಸ್ ಇರುವಂಥದ್ದು ಗಾಡಿ. ಬೇಕನ್ನೋರು ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನೀವು ಮಾಹಿತಿನ ನೀವು ಪಡಿಬೋದು. ಜೊತೆಗೆ ಮತ್ತೊಂದು ಫೋರ್ಡ್ ಫಿಗರ್ ಇರುತ್ತೆ, ಇರತ್ತರ K51 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ನಾನು ನಿಮಗೆ ನಂಬರ್ ಪ್ಲೇಟ್ ಕೂಡ ನಾನು ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮಾಡಲ್ ಸರ್ ಇದು 2011. ಓಕೆ 2011 ಮಾಡಲು. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓನರ್ ಸರ್? ಸರ್ ಥರ್ಡ್ ಓನರ್ ಆಗಿದೆ. ಓಕೆ ಮೂರು ಓನರ್ ಆಗಿರ್ತಾರೆ. ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್, ಬ್ಯಾಕ್ ವೈಫರ್ ಇರುತ್ತೆ, ಡಿಫಾಗರ್ ಜೊತೆ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಫುಲ್ ಕಂಪ್ಯೂಟರ್ ಅನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು ಪ್ರತಿಯೊಂದು ಕೂಡ ಬರುತ್ತೆ. ಇದು ಬಂದು ನಿಮಗೆ ಟೈಟಾನಿಯಮ್ ಅಲ್ಲ, ಒಂದು ವೇರಿಯಂಟ್ ಡೌನ್ ಇರುತ್ತೆ. 139,000 ಅಂದರೆ 1,13,000 ಶೋರೂಮ್ ಹಿಸ್ಟ್ರಿ, ಜೆನ್ಯೂನ್ ವಿತ್ ಶೋರೂಮ್ ಹಿಸ್ಟ್ರಿ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ರೇ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಅಲ್ಲಿ ಆಸ್ ಯೂಶುವಲ್ ನಾನು ಈಗಾಗಲೇ ಹೇಳಿದ್ದೀನಿ, ಡೀಸೆಲ್ ವೇರಿಯಂಟ್ ಆದ್ರಿಂದ 18+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದಾರೆ ಸರ್ಪ್ರೈಸ್ ಇದಕ್ಕೆ? 210 210,000 ನಿಮಗೆ ಈ ಫೋರ್ಡ್ ಫಿಗರ್ ಸಿಗುತ್ತೆ. ಬೇಕು ಅನ್ನೋರು ಕರೆ ಮಾಡಿ ಹೆಚ್ಚಿನ ಮಾಹಿತಿನ ನೀವು ಪಡಿಬೋದು. ಜೊತೆಗೆ ಹ್ಯುಂಡೈ i10 K15 ರಿಜಿಸ್ಟರ್ಡ್ ವೆಹಿಕಲ್. ನಾನು ನಿಮಗೆ ಕಾರ್ನ ಫುಲ್ ಕಂಪ್ಲೀಟ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಬೋದು ಕಾರ್ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು i10 ಅಲ್ಲಿ 1.2 ಇಂಜಿನ್ ಜೊತೆ ಬರುವಂಥ ಮ್ಯಾಗ್ನ ವೇರಿಯಂಟ್ ಇದಾಗಿರುತ್ತೆ. ಮಾಡಲ್ ಸರ್ ಇದು? ಸರ್ 2013. ಓಕೆ 2013 ಅಂದರೆ 2013 ಮಾಡಲು. ಓನರ್? ಸರ್ ಥರ್ಡ್ ಓನರು. ಓಕೆ ಮೂರು ಓನರ್ ಆಗಿರ್ತಾರೆ. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟು, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಬೋದು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೇ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಎಷ್ಟೊಡಿದೆ ಸರ್ ಇದು? ಸರ್ ಇದು 100,000 ಚಿಲ್ಲರೆ ಹೊಡಿದೆ ಸರ್. ಓಕೆ 100,000 ಚೇಂಜ್ ಹೊಡಿರುತ್ತೆ. ಇದು ಬಂದು VTVT ಇಂಜಿನ್ ಜೊತೆ ಬರುತ್ತಂಥ ಗಾಡಿ ಇದಾಗಿರುತ್ತೆ. ಏನು ಹೇಳ್ತಾ ಇದ್ರೆ ಪ್ರೈಸ್ ಇದಕ್ಕೆ? 330,000 ಸರ್. ಓಕೆ 330,000 3,30,000 ಹೇಳ್ತಿದ್ರೆ ನಿಮ್ಮ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಎಲ್ಲ ಸರ್ ಎಷ್ಟು ಆಗ್ಬೋದು ಇದು? 2,00,000 ಗಂಟ ಆಯ್ತದೆ ಸರ್. ಓಕೆ 200,000 ಹೋದ್ರೆ ಕೂಡ ನೀವು ಅಂದರೆ 2,00,000 ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಿಕ್ಕಿನ ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಇವ್ರ ಹತ್ರ ಇನ್ನೋವಾ ಕೂಡ ಇರುತ್ತೆ. K50 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಗಾಡಿ ನೀವು ನೋಡ್ತಾ ಬೋದು ಯಾವ ರೀತಿ ಎಕ್ಸಲೆಂಟ್ ಕಂಡೀಷನಲ್ ಇರುತ್ತೆ ಅಂದ್ಬಿಟ್ಟು. ಇಲ್ಲೆಲ್ಲ ಕೀ ಇಟ್ಟಿದ್ದಾರೆ, ಅದಕ್ಕೋಸ್ಕರ ಆ ಥರ ಕಾಣಿಸ್ತಾ ಇರುತ್ತೆ. ಯಾವುದು ಸ್ಕ್ರ್ಯಾಚ್ ಕೀಚ್ ಡೆಂಟಿ ಯಾವುದು ಕೂಡ ಅಲ್ಲ, ಅದು ಕೀ ಇಟ್ಟಿರೋದು ಕಾರ್ಗಳದು. ವಿತ್ ನಿಮಗೆ ಅಲವೆಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಸರ್ ಮಾಡಲ್ ಇದು? 2014 ಸೆಕೆಂಡ್ ಓನರು. ಓಕೆ 2014 ಸೆಕೆಂಡ್ ಓನರ್ ವೆಹಿಕಲ್ ಇದಾಗಿರುತ್ತೆ. ಎಷ್ಟು ಹೊಡಿದೆ ಸರ್ ಇದು? 2,30,000 ಹೊಡಿದೆ ಸರ್. ಓಕೆ 230,000 ಹೊಡೆಯುತ್ತೆ. ನಿಮಗಿದ್ರಲ್ಲಿ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. 2.5 ಇಲ್ಲಿ ಝಡ್ ವೇರಿಯಂಟ್ ಅಂದರೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನಿಮಗೆ ಇಂಟೀರಿಯರ್ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಟಸ್ಕಿನ್ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗ್, ಎ ಬೇಸು ಪ್ರತಿಯೊಂದು ಕೂಡ ಇರುತ್ತೆ. ಮತ್ತು ಇಂಟೀರಿಯರ್ ಎಲ್ಲ ನೀವು ನೋಡ್ತಾ ಬೋದು ಯಾವ ರೀತಿ ಮೇಂಟೈನ್ ಮಾಡಿದಾರಂತೆ. ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಗಾಡಿ ಮಾತ್ರ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 12, 13, 14 ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್ ಇರುತ್ತೆ, ಬಟ್ 12 ಅಂತೂ ಪಕ್ಕ ಬಂದೇ ಬರುತ್ತೆ. ಏನು ಹೇಳ್ತಾ ಇದ್ದಾರೆ ಸರ್ಪ್ರೈಸ್ ಇದಕ್ಕೆ? ಸರ್ 12.5 ಇರ್ತಿದ್ರೆ ಹಾಂ ಹೆಚ್ಚು ಕಮ್ಮಿ ಕೊಡ್ತಾರೆ, ಅದೇನು ಫೈನ್ ಅಂತ ಏನಿಲ್ಲ. ಕಸ್ಟಮರು ಕೊಡ್ತಾರೆ, ಗಾಡಿ ಚೆನ್ನಾಗಿದೆ ಕಸ್ಟಮರು. ಹಾಂ ಹಾಂ 12.5 ಲಕ್ಷ ಅಂದರೆ 12,50,000 ಹೇಳ್ತಿದ್ರೆ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಲೋನು ಸರ್ ಒಂದು 9,00,000 ಆಗುತ್ತೆ. ಹಾಂ ಮಾಡೋಣ ಸರ್. ಓಕೆ 9 ಸಿವಿಲ್ ಮೇಲೆ, ಅವ್ರ ಸಿವಿಲ್ ಮೇಲೆ ಮಾಡೋಣ. ಈ ಥರ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಮತ್ತು ಸಿವಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗುತ್ತೆ. ಜೊತೆಗೆ ಇವ್ರ ಹತ್ರ ಹ್ಯುಂಡೈ i20 ಪೆಟ್ರೋಲ್ ವೇರಿಯಂಟ್ ಕೂಡ ಇರುತ್ತೆ. K50 ರಿಜಿಸ್ಟರ್ಡ್ ವೆಹಿಕಲ್ ಅಂದರೆ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಬಂದು ನಾನು ಪೂರ್ತಿ ಕಾರ್ಡ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಆಸ್ಟ್ರಾ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಇರುತ್ತೆ. ವಿತ್ ನಿಮಗೆ ಅಲೋವೆನ್ಸ್ ಬರುತ್ತೆ ಮತ್ತು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಗಾಡಿಯನ್ನು ಕೂಡ ನಾನು ಪೂರ್ತಿಯಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸರ್ ಮಾಡೋದು ಯಾವುದು? 16 ಸರ್ ಸಿಂಗಲ್ ಓನರು. 2016 ಸಿಂಗಲ್ ಓನರು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನಾನು ಈಗಾಗಲೇ ಹೇಳಿದಂಗೆ ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಓಡಿರೋ ಸರ್ ಇದು? ಸರ್ 72,000 ಹೊಡಿದೆ ಸರ್. ಓಕೆ 72,000 ಅಂದರೆ 72,000 ಕಿಲೋಮೀಟರ್ ಓಡಿರುತ್ತೆ. ನಮಗೆ ಇಂಟೀರಿಯರ್ ಕೂಡ ಈಗ ತೋರಿಸ್ಕೊಡ್ತೀನಿ. ಇಲ್ಲಿ ಫೋಲ್ಡಬಲ್ ಮಿರರ್ಸ್ ಇರುತ್ತೆ. ಮತ್ತು ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ಸ್ಮೆಂಟು, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗು, ಎ ಬಿ ಎಸ್ ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬಾ ವೆಲ್ ಮೇಂಟೈನ್ ಕಾರ್ ಅಂತಲೇ ಹೇಳ್ಬೋದು. ಮೈಲೇಜಲ್ಲಿ ಆರಾಮಾಗಿ 16, 17 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದಾರೆ ಸರ್ ಪ್ರೈಸ್ ಇದಕ್ಕೆ? 6,27,000 ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಓಕೆ 6,20,000 6,20,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋನ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 4,50,000-5,00,000 ಕೂಡ ನೀವು ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಜೊತೆಗೆ ರೆನಾಲ್ಟ್ ಕ್ವಿಟ್ ಕೂಡ ಇರುತ್ತೆ, ಅವೈಲೇಬಿಲಿಟಿ ಇರುತ್ತೆ. K03 ಅಂದರೆ ನಿಮಗೆ ಬ್ಯಾಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಗಾಡಿ ಇರುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಗಾಡಿ, ಇದು ಕೂಡ ವೆಲ್ ಮೇಂಟೈನ್ ಇರುತ್ತೆ. ವಿತ್ ನಿಮಗೆ ಫಾಗ್ ಲ್ಯಾಂಪ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ರೆನಾಲ್ಟ್ ಕ್ವಿಡ್ಡಲ್ಲಿ ಇದು ಬಂದು RX-T ವೇರಿಯಂಟ್ ಇದಾಗಿರುತ್ತೆ. ಸರ್ ಮಾಡಲ್ ಯಾವುದು ಇದು? 2016 ಸಿಂಗಲ್ ಓನರು. ಓಕೆ 2016 ಅಂದರೆ 2016 ಸಿಂಗಲ್ ಓನರು. ಮತ್ತು ಇದು ಓಡಿರೋದು ಕೇವಲ 46,000 ಜಿನಿಯನ್ ಶೋರೂಮ್ ಹಿಸ್ಟ್ರಿ. ಓಕೆ 46,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ನಿಮ್ಮ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಮ ಇದರಲ್ಲಿ ಆಲ್ಫ್ ಇದು ಫ್ರಂಟ್ ಟು ಪವರ್
ಮೈಲೇಜ್ ಎಲ್ಲ 20+ ನೀವು ಆರಾಮಾಗಿ ಏನು ಮುಚ್ಚುಮರೆಯಲ್ಲಿ ಆರಾಮಾಗಿ ಓಡಿಸ್ಕೊಂಡು ಅಷ್ಟು ಮೈಲೇಜ್ ನೀವು ಆರಾಮಾಗಿ ತಗೋಬಹುದು. ಏನು ಅಂತ ಇದ್ದೀರಾ ಸರ್ ಪ್ರೈಸ್? 327 ಇದೆ ಸರ್. ಓಕೆ, 320,000 ಅಂದ್ರೆ 320,000 ಹೇಳ್ತಿದ್ದಾರೆ. 2.5 ಗಂಟೆ ಲೋನ್ ಹೋಯ್ತಿದೆ. ಓಕೆ, 2.5 ಲಕ್ಷ ಲೋನೇ ಆಗುತ್ತೆ. ಇನ್ನು ಮಾತಾಡಿದ್ರೆ ಇನ್ನು ಸ್ವಲ್ಪ ಕಡಿಮೆ ಕೂಡ ಪ್ರೈಸ್ ನಿಮಗೆ ಕಾರು ಸಿಗುತ್ತೆ. ಜೊತೆಗೆ ಇವ್ರ ಹತ್ರ ಹ್ಯುಂಡೈ i10 MH ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ನಂಬರ್ ಪೆಟ್ಟು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. MH ರಿಜಿಸ್ಟರ್ಡ್ ವೆಹಿಕಲ್ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ, ಬಟ್ ಇವರು ವಿತ್ ಮೈಗ್ರೇಷನ್ ಮಾಡಿದರೆ ಗಾಡಿ ಕೊಡುವಂಥದ್ದು, ಯಾಕಂದ್ರೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸರ್, ಮಾಡಲ್ ಯಾವುದಿದು? 2008. ಓಕೆ, 2008 ಮಾಡಲು. ಸೆಕೆಂಡ್ ಓನರು ಮೈಸೂರಿಗೆ. ಸೆಕೆಂಡ್ ಓನರು ಮೈಸೂರಿಗೆ. ಎರಡು ಓನರ್ ಆಗಿರುತ್ತೆ. ಇದು ಯಾವ್ದು? ಇದು ಪೆಟ್ರೋಲ್ ಅಲ್ವಾ? ಇದು ಪೆಟ್ರೋಲ್, ಪೆಟ್ರೋಲ್, ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟ್ 66,000 ಹೊಡಿದೆ ಜೀನೆ ಶೋರೂಮ್ ಇಷ್ಟಿ ಗಾಡಿ. ಗಾಡಿ ಮೆಕ್ಯಾನಿಕಲ್ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ಓಕೆ, 66,000 ಕಿಲೋಮೀಟರ್ ಓಡಿರುತ್ತೆ. ಇದು ಬಂದು ಮ್ಯಾಗ್ನ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು, ಪ್ರತಿಯೊಂದು ಕೂಡ ಇರುತ್ತೆ. ಬ್ಯಾಕ್ ವೈಫರ್ ಇರುತ್ತೆ, ಡಿಫಾಗರ್ ಕೂಡ ಜೊತೆ ಕೂಡ ಇರುತ್ತೆ. ಒಳಗಡೆ ಹೋಗಿ ತೋರಿಸಕ್ಕೆ ಜಾಗ ಇಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿಂದ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೈಲೇಜ್ ಎಲ್ಲ ಆಸ್ ಯೂಶುವಲ್ ನೀವು 16+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಸರ್ ಪ್ರೈಸ್? 230 ಇದ್ದಾರೆ ಸರ್. 230 ಅವರು ಎಲ್ಲ ನಂಬರ್ ಎಲ್ಲ ಮಾಡ್ಕೊಬಿಡ್ತಾರೆ ಗಾಡಿಗೆ. ಓಕೆ, 230,000 ಹೇಳ್ತಿದ್ರೆ ಬಂದು ನೀವು ಕೂತ್ಕೊಂಡು ಮಾತಾಡಿ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಆಗ್ಬೋದು. ಬನ್ನಿ, ನನಗೆ ನೆಕ್ಸ್ಟ್ ವೆಹಿಕಲ್ಗಾಗಿ ಡೀಟೇಲ್ ತಿಳಿಸ್ಕೊಡ್ತೀನಿ. ಇವ್ರ ಹತ್ರ ಫೋರ್ಡ್ ಫಿಗೋ ಇರುತ್ತೆ, ಟೈಟಾನಿಯಂ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನನಗೆ ಫುಲ್ ಕಾರ್ನ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಇವರು ಆಫ್ಟರ್ ಮಾರ್ಕೆಟ್ ಅಲವೆಲ್ಸ್ ಕೂಡ ಹಾಕಿದ್ದಾರೆ, ಮತ್ತು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಟೈಟಾನಿಯಂ ಅಂತ ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ. ನಾನು ಮತ್ತೆ ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ಡೀಸೆಲ್ ಇಂಜಿನು, ಪೂರ್ತಿ ಕಾರ್ ಕೂಡ ನೀವು ನೋಡ್ತಾ ಇರ್ಬೋದು. ಸರ್, ಮಾಡಲ್ ಯಾವ್ದು ಇದು? ಸರ್, 2010. ಓಕೆ, 2010 ಮಾಡಲು. ಬ್ಯಾಕ್ ವೈಫರ್ ಡಿಫಾಗರ್ ಜೊತೆ ಬರುತ್ತೆ. 4 ಓನರ್, 2010 4 ಓನರ್ ಆಗಿರುತ್ತೆ. ಎಷ್ಟು ಹೊಡಿದೆ ಸರ್ ಇದು? ಸರ್, 70,000 ಹೊಡಿದೆ ಸರ್. ಓಕೆ, 70,000 ಕಿಲೋಮೀಟರ್ ಚೇಂಜ್ ಹೊಡಿರುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು, ಡ್ಯುಯಲ್ ಏರ್ ಬ್ಯಾಗ್, ಎ ಬೇಸು, ಪ್ರತಿಯೊಂದು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಬಂದು ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನನಗೆ ರೇಸ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಓಕೆ, ಒಳಗಡೆಯಿಂದನೇ ನೋಡೋಣ. ನೀವು ನೋಡ್ತಾ ಬೋದು ರೇಸ್ ಸೈಡ್ ಕೂಡ ತುಂಬಾ ವೆಲ್ ಮೇಂಟೈನ್ ಇರುತ್ತೆ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 18-20+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ಗೆ? ಸರ್, ಇದು 7-20 ಬಂದಿದ್ದ ಗಾಡಿ ಅಷ್ಟೇ ಹಿಡ್ಕೊಂಡಿದ್ರು, ಇವಾಗ 7 ಲಕ್ಷ ಕೊಡ್ಬಿಡ್ತಾರೆ ಅಂತ ಕಸ್ಟಮರು. ಓಕೆ, ಗಾಡಿ ಚೆನ್ನಾಗಿದೆ, 7 ಲಕ್ಷ ಕೊಡ್ತಾರೆ. ಶೋರೂಮ್ ಇಷ್ಟೇ ಗಾಡಿ ಸರ್ ಇದು? ಓಕೆ, ಗಾಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ, ಜೀನೇ ಇದೆ, ಶೋರೂಮ್ ಟೆಸ್ಟ್ ಇದೆ. ಓಕೆ, 2 ಲಕ್ಷ ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಬಂದು ಕೂತ್ಕೊಂಡು ಮಾತಾಡಿ. ಇನ್ನೂ ಕೂಡ ಒಳ್ಳೆ ಪ್ರೈಸ್ಗೆ ಕೂಡ ಸ್ವಲ್ಪ ನೆಗೋಷಿಯಬಲ್ ಇದ್ದೇ ಇರುತ್ತೆ. ಬನ್ನಿ, ಈಗ ನೆಕ್ಸ್ಟ್ ಕಾರ್ ಬಗ್ಗೆ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇವ್ರ ಹತ್ರ ಮಾರುತಿ ಸುಜುಕಿ 800 ಕೂಡ ಇರುತ್ತೆ. ನೀವು ನೋಡ್ತಾ ಬೋದು ಗಾಡಿ ಯಾವ ರೀತಿ ಕಂಡೀಷನ್ ಇರುತ್ತೆ ಅಂತ. K04 ಅಂದರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನನಗೆ ಟೈರ್ ಕಂಡೀಷನ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ರೇಸ್ ಸೈಡ್ ನೋಡೋಣ ಗಾಡಿ ಯಾವ ರೀತಿ ಇರುತ್ತೆ ಅಂತ. ತದನಂತರ ಇದ್ರ ಬಗ್ಗೆ ಡೀಟೇಲ್ಸ್ಗೆ ನಾನು ಪಿಚ್ಚಿನ ಹಾಕ್ತೀನಿ. ಇದು ಬಂದು ನೀವು ನೋಡ್ತಾ ಬೋದು ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತ. ಸರ್, ಮಾಡೋದು? ಸರ್, 2005. ಓಕೆ, 2005 ಮಾಡಲು. ಓನರು? ಸರ್, 4th ಓನರು. ಓಕೆ, 4th ಓನರ್ ಆಗಿರುತ್ತೆ. ನಿಮಗೆ ಓಡೋಮೀಟ್ರಲ್ಲಿ ಇದು 68,000 ತೋರಿಸ್ತಾ ಇದೆ. ಏನಂದ್ರೆ ಇದು 1 ಲಕ್ಷ ಆದ್ಮೇಲೆ 0 ಆಗುತ್ತೆ. ಇದು ನೀವು ನೋಡ್ತಾ ಬೋದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವು ನೋಡ್ತಾ ಬೋದು ರೇಸ್ ಸೈಡ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಸೀಟ್ ಕವರ್ ಎಲ್ಲ ಫೀಲ್ ಆಗಿದೆ ಅಷ್ಟೇ ಇದು, ಬಟ್ ಒಳ್ಳೆ ಕಂಡೀಷನ್ ಇರುತ್ತೆ. ಮೈಲೇಜ್ ಎಲ್ಲ 16-17 ಈ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್, ಎಫ್ ಸಿ ಇನ್ಸೂರೆನ್ಸ್ ಎಲ್ಲನೂ ಕೂಡ ಪ್ರತಿ ರನ್ನಿಂಗ್ ಇದೆ ಸರ್? ಓಕೆ, 26 ಗಂಟೆ ಎಫ್ ಸಿ ಇದೆ, 24 ಗಂಟೆ ಇನ್ಸೂರೆನ್ಸ್ ಇದೆ. ಓಕೆ, 85 ಫೈನಲ್ ಕೊಡ್ತಾರೆ, ಕೊಡಿ ಅಂತ ಇದ್ದಾರೆ. ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್? ಓಕೆ, 85,000 85,000 ಹೇಳ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನಿಮ್ಗೆ ಹೆಚ್ಚು ಕಡಿಮೆ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡ್ರೆ, ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಜೊತೆಗೆ ಮಾರುತಿ ಸುಜುಕಿ ಆಲ್ಟೋ ಬಡವರ ಬಂದು ಅಂತ ಹೇಳ್ಬೋದು. ತುಂಬ ಜನ ಕೇಳ್ತಿರ್ತಾರೆ. K21 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಕಾರ್ನು ಕೂಡ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇರುತ್ತೆ ಅಂತ. ಬನ್ನಿ, ರೇಸ್ ಸೈಡ್ ನೋಡೋಣ ಇದು ಯಾವ ವೇರಿಯಂಟ್ ಎಲ್ಲನೂ ಕೂಡ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಇದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಇದಾಗಿರುತ್ತೆ. ಆಲ್ಟೋದಲ್ಲಿ ಇದು LXA ವೇರಿಯಂಟ್ ಬರುತ್ತೆ, ಅಂದರೆ ಬೇಸಿಕ್ ವೇರಿಯಂಟ್ ಅಂತ ಹೇಳ್ಬೋದು. ಸರ್, ಮಾಡಲ್ ಇದು? 2012. ಓಕೆ, 2012 ಸಿಂಗಲ್ ಓನರು. ಎಷ್ಟು ಹೊಡಿದೆ ಇದು? ಸರ್, ಇದು 96 ಚಿಲ್ಲರೆ ಹೊಡಿದೆ, 1 ಲಕ್ಷ ಸಮಥಿಂಗ್ ಹೊಡಿದೆ ಸರ್. ಓಕೆ, 1 ಲಕ್ಷ ಚೇಂಜ್ ಹೊಡಿರುತ್ತೆ. ಪವರ್ ಸ್ಟೇರಿಂಗು, ಎ ಸಿ ಸಿಸ್ಟಮು? ಇಲ್ಲ ಇಲ್ಲ, ಬರೀ ಎ ಸಿ ಬರೋದು. ಓಕೆ, ಬರೀ ಎ ಸಿ ಮಾತ್ರ ಬರುತ್ತೆ. ನಿಮಗೆ ಪವರ್ ಸ್ಟೇರಿಂಗ್ ಇರೋದಿಲ್ಲ, ನಾರ್ಮಲ್ ಸ್ಟೇರಿಂಗ್ ಇರುತ್ತೆ, ಮತ್ತು ನಿಮಗೆ ಮ್ಯಾನ್ಯಲ್ ವಿಂಡೋ ಇರುತ್ತೆ. ಇಂಟೀರಿಯರ್ ಎಲ್ಲ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಹೊಡಿದೆ ಅಂದರೆ? 1 ಲಕ್ಷ ಹೊಡಿದೆ ಸರ್. ಓಕೆ, ಮೈಲೇಜ್ ಎಲ್ಲ 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ರೆ ಪ್ರೈಸ್? ಸರ್, 2 ಲಕ್ಷ ಕೊಡ್ಬಿಡ್ತಾರೆ ಸರ್. ಓಕೆ, 12 ಮಾಡಲು ಸಿಂಗಲ್ ಓನರು, ಗಾಡಿ ಜೀನೇನ್ ಇದೆ, ಎಕ್ಸ್ಟ್ರಾ ಕ್ಲಾಸ್ ಗಾಡಿ ಇದೆ, ಪ್ರತಿ ಒಂದು ಗಾಡಿಯಲ್ಲಿ ಏನು ಮಾಡಿಸೋಂಗಿಲ್ಲ. ಓಕೆ, ರೆಡಿ ಇದೆ ಗಾಡಿ. ಓಕೆ, 2 ಲಕ್ಷ ಎಷ್ಟು? 7 ಲಕ್ಷ 8 ಲಕ್ಷ ಕೊಡ್ಬಿಡ್ತಾರೆ. ಓಕೆ, 2 ಲಕ್ಷಕ್ಕೆ ನಿಮಗೆ 2012 ಆಲ್ಟೋ ಸಿಗುತ್ತೆ. ಬೇಕನ್ನೋರು ಕರೆ ಮಾಡಿ, ಇದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿ ಪಡಿಬೋದು. ಲೋನು 1.5 ಲಕ್ಷದವರೆಗೂ ಖಂಡಿತ ಮಾಡ್ಕೊಡ್ತೀನಿ. ಜೊತೆಗೆ ಇವ್ರ ಹತ್ರ ಸ್ಕಾರ್ಪಿಯೋ ಕೂಡ ಇರುತ್ತೆ, K35 ರಿಜಿಸ್ಟರ್ಡ್ ವೆಹಿಕಲ್. ಸ್ಕಾರ್ಪಿಯೋದಲ್ಲಿ ಇದು ಬಂದು VLX ವೇರಿಯಂಟು, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ನನಗೆ ಪೂರ್ತಿ ಗಾಡಿನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಗಾಡಿ ಇರುತ್ತೆ ಅಂತ. ಇದರಲ್ಲೂ ಕೂಡ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಸರ್, ಮಾಡಲ್ ಯಾವುದು? 2009 ಸೆಕೆಂಡ್ ಓನರು. ಓಕೆ, 2000
ನೀವು ನೋಡ್ತಾ ಇರ್ಬೋದು ಗಾಡಿನೂ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ಇಂಟೀರಿಯರ್ ಎಲ್ಲನೂ ಕೂಡ ಸ್ವಲ್ಪ ಇವೆಲ್ಲೂ ಕೂಡ ಸ್ವಲ್ಪ ಫೀಲ್ ಆಗಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಇದಾಗಿಲ್ಲ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಸರ್ ಪ್ರತಿಯೊಂದು ರನ್ನಿಂಗ್ ಓಕೆ ಮೈಲೇಜ್ ಎಲ್ಲ ಒಂದು 12-13 ಬರುತ್ತಾ ಇದೆ 12-13 ಬರ್ತದೆ ಸರ್ ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ ಸರ್ 3.5 ಕೊಡ್ತಾರೆ ಅಂತ ಸರ್ ಓಕೆ 3.5 ಲಕ್ಷ ಅಂದರೆ 3.5 ಲಕ್ಷ ಸೆಕೆಂಡ್ ಓನರ್ ಸಿಗುತ್ತೆ ಸೆಕೆಂಡ್ ಓನರ್ ಗಾಡಿ ಬೇಕನ್ನೋರು ಕರೆ ಮಾಡಿ ಇದ್ರ ಬಗ್ಗೆ ಕೂಡ ನಿಮ್ಮ ಮಾಹಿತಿನ ನೀವು ಪಡಿಬೋದು ಪ್ರೀತಿಯ ಬಂಧುಗಳೇ ನಾನು ನಿಮಗೆ ಈ ಶೋರೂಮಲ್ಲಿರುವಂಥ ಪ್ರತಿಯೊಂದು ಕಾರ್ದು ಡೀಟೇಲ್ಸ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಕಾರ್ ಶೋರೂಮ್ ಹೆಸರು ಬಂದು ಕಾರ್ ಝೋನ್ ಅಂದ್ಬಿಟ್ಟು ಇದು ಬಂದು ನಿಮಗೆ ಮೈಸೂರು ರಾಜನಗರ ಹತ್ರ ಬರುತ್ತೆ ನಾರಾಯಣ ಹೃದಯಾಲಯ ಹಾಸ್ಪಿಟಲಿಂದ ಒಂದು 150-200 meters ಹತ್ರ ನಿಮಗೆ ಈ ಶೋರೂಮ್ ಸಿಗುತ್ತೆ ಇವ್ರ ಹತ್ರ ನಿಮಗೆ 2010 ಮಾಡೆಲ್ ಮೇಲೆ ಯಾವುದೇ ಕಾರ್ ತೊಗೊಂಡು ಕೂಡ ನಿಮಗೆ ಲೋನ್ ಅವೈಲಬಿಲಿಟಿ ಕೂಡ ಇರುತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರೋದಂತ ನಾನು ಭಾವಿಸ್ತೀನಿ ನನ್ನ ಪ್ರೀತಿಯ ಬಂಧುಗಳ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಧನ್ಯವಾದಗಳು